मैसूरु पालिके कचेरी एदुरु प्रतिभटने नडेयता इदे। मैसूरु महानगर पालिके सदस्यरु सिब्बंदिगळु पौर कार्मिकरु सेरि डीसी विरुद्धवागि आयुक्ते परवागि प्रतिभटने माडिदरु। हंगामि मेयर अन्वर बेग मुंदाळत्वदल्लि एल्ला 65 वार्ड सदस्यरु कूड प्रतिभटनेयल्लि भागियागिद्दरु। बलभागद दृश्य नोड्ता इद्दीरि। आयुक्तरन्न उळिसिकोळ्ळोदक्के मोदल बारिगे ओक्कोरन ध्वनि केळिबंदिदे। पौर कार्मिक महिळेयरु समवस्त्र तट्टु प्रतिभटनेयल्लि पाल्गोंडंत दृश्य अदु। ಮೈಸೂರಲ್ಲಿ ಐಎಎಸ್ ಅಧಿಕಾರಿಗಳ ಸಂಘರ್ಷದ ವಿಚಾರ ಏನಾಗುತ್ತೆ ಅಂತ ಇನ್ನೆರಡು ದಿನ ಕಾದು ನೋಡಿ। ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆ ಮಗದೊಂದು ಬ್ರೇಕಿಂಗ್ ನ್ಯೂಸ್। ಯಾರು ಸರಿ ಯಾರು ತಪ್ಪು ಅಂತ ಹೇಳಲ್ಲ, ಎಲ್ಲವನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ। ಸಿಎಂ ಬಿಎಸ್ವೈ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ। ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟರು, ಅವರೇನ್ ಹೇಳಿದ್ರು ಬನ್ನಿ ನೋಡೋಣ। ಕೋವಿಡ್ ಏನು ಆಕ್ಷನ್ ಮಾಡಬಹುದು ಅಂತಕಂತ ಅದನ್ನ ಚಿಂತನೆ ಹೊರತುಪಡಿಸಿದ್ರೆ ಮಿಕ್ಕ ಯಾವುದು ಡೈರೆಕ್ಷನ್ ನನಗೆ ಮಾತಾಡತಕ್ಕಂತದ್ದಿಲ್ಲ। ಅದರಿಂದ ಇವತ್ತು ಕೋವಿಡ್ ಏನು ಕಮ್ಮಿ ಆಗ್ತಾ ಇದೆ ಅದನ್ನ ಇನ್ನೂ ಕಮ್ಮಿ ಮಾಡತಕ್ಕಂತದ್ದು ಏನು ಅಂತಕಂತ ಅದನ್ನ ಯೋಚನೆ ಕೂಡ ಮಾಡಬೇಕಾಗುತ್ತದೆ। ನನ್ನ ಮನಸಿಗೆ ನೋವಾಗಿದೆ। ಮೈಸೂರಿನ ಕರೋನಾ ಕಮ್ಮಿ ಮಾಡತಕ್ಕಂತದ್ದಕ್ಕೆ ಎಲ್ಲರನ್ನ ವಿಶ್ವಾಸ ತಕ್ಕಿದ್ಕೊಂಡು ಏನು ಪ್ರಾಮಾಣಿಕವಾಗಿ ಮಾಡಿದ್ವು ಅದು ಇವತ್ತೆಲ್ಲೋ ಕೂಡ ತೊಂದರೆ ಆಗ್ತಿದೆ ಅಂತಕಂತದ್ದನ್ನು ಕೂಡ ಗಮನಿಸುತ್ತಾ ಇದ್ದೇವೆ। ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ಇದೆ। ಸರ್ ಈ ನಡುವೆ ಒಂದೆರಡು ದಿನದಲ್ಲಿ ಅದನ್ನ ಸರಿಪಡಿಸತಕ್ಕಂತ ಕೆಲಸ ಕೂಡ ಮಾಡ್ತೀವಿ। ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮೀರಿ ಇರತಕ್ಕಂತದ್ದು, ಮುಖ್ಯಮಂತ್ರಿಗಳ ಗಮನಕ್ಕೆ ನನ್ನೆ ತಾನೇ ಬಂದಿದೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ನನ್ನೆ ತಂದಿದ್ದೇವೆ। ಇವತ್ತು ಎಲ್ಲ ಜಿಲ್ಲೆನ ರಿವ್ಯೂ ಮಾಡದಂಗೆ ಮೈಸೂರು ಜಿಲ್ಲೆ ರಿವ್ಯೂ ಮಾಡ್ತಿದ್ದಾರೆ, ಅವರ ಗಮನಕ್ಕೆ ತಂದಿದ್ದೇವೆ, ಅವರನ್ನ ಸರಿಪಡಿಸ್ತೀನಿ ಅಂತಕಂತ ಹೇಳಿದ್ದಾರೆ। ಮೈಸೂರು ಪಾಲಿಕೆ ಆಯುಕ್ತ ಶಿಲ್ಪಾ ನಾಗ್ ರಾಜೀನಾಮೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಅಂಗೀಕರಿಸದಂತೆ ಪ್ರಧಾನಿಗೆ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ। ಪತ್ರ ಬರೆದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ ಶಾಸಕ ರಾಮದಾಸ್। ಬ್ರೇಕಿಂಗ್ ನ್ಯೂಸ್। ಮೈಸೂರಲ್ಲಿ ಶಿಲ್ಪಾ ನಾಗ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ। ಪತ್ರದಲ್ಲಿ ಶಿಲ್ಪಾ ನಾಗ್ ಕಾರ್ಯವೈಖರಿ ಬಗ್ಗೆ ರಾಮದಾಸ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ। ಶಿಲ್ಪಾ ನಾಗ್ ಜಾರಿಗೆ ತಂದ ಹೊಸ ಯೋಜನೆಗಳ ಮಾಹಿತಿ ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಶಾಸಕ ರಾಮದಾಸ್ ಪತ್ರ ಬರೆದಿರೋದಿದು। ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅಂತ ಪ್ರಧಾನಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ, ಪತ್ರ ಬರೆದಿದ್ದಾರೆ ಶಾಸಕ ರಾಮದಾಸ್। ಐಎಎಸ್ ಐಪಿಎಸ್ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುತ್ತೆ, ಹಾಗಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಈ ರೀತಿಯಾದಂಥ ಸಂಘರ್ಷದ ಹಾದಿಯನ್ನು ಹಿಡಿದಿರುವುದು ತಪ್ಪಿದೆ, ಅದರ ಬಗ್ಗೆ ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು। ಎರಡನೇದು, ಇನ್ನೊಬ್ಬ ಅಧಿಕಾರಿ ಐಎಎಸ್ ಅಧಿಕಾರಿನ ಹೇಳಿರುವ ರೀತಿಯಲ್ಲಿ ಮಾನಸಿಕವಾದಂಥ ಕಿರುಕುಳ ಅನ್ನುವಂಥ ಶಬ್ದ ಮತ್ತು ಅಲ್ಲಿ ವಿಷಯಗಳನ್ನು ಏನು ಹೇಳಿದರೋ ಅದು ಹ್ಯೂಮನ್ ರೈಟ್ಸ್ ನಮ್ಮ ಕಾನೂನೇನಿದೆ ಅದರ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಅದರ ಕಾಪಿಯನ್ನು ಹೋಮ್ ಮಿನಿಸ್ಟ್ರಿಗೂ ಕೂಡ ಹಾಕಿದ್ದೇನೆ। ನಾನು ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರ ಜೊತೆಲೂ ಕೂಡ ಇದನ್ನು ಮನವಿಯನ್ನು ಮಾಡಿದ್ದೇವೆ, ಇದು ತಕ್ಷಣದಲ್ಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಇಲ್ಲ, ರಾಜೀನಾಮೆ ಯಾವ ಕಾರಣಕ್ಕೂ ಕೂಡ ಕೊಡಬಾರದು, ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ, ಕೋವಿಡ್ನ ನಿರ್ವಹಣೆಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಹಾಗಾಗಿ ಯಾವುದೇ ಕಾರಣ ಕೂಡ ಅದನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳಿ ನಾನು ದೂರವಾಣಿ ಮಾಡಿ ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿದ್ದೇನೆ। ಇದಕ್ಕೆ ಸಂಬಂಧಪಟ್ಟಂಥ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಗಮನಕ್ಕೆ ತರುವಂಥ ಕೆಲಸ ಮಾಡಿದೆ। ಐಎಎಸ್ ಅಧಿಕಾರಿಗಳ ಈ ಜಟಾಪಟಿ ಬಗ್ಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ। ವಿಚಾರ ಏನೇ ಇರಬಹುದು ಅವರ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸ್ಕೊಳ್ಳುವಂತ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು। ಯಾರ ಪರ ಯಾರ ವಿರುದ್ಧ ಅನ್ನೋದಲ್ಲ, ಇದು ಸರ್ಕಾರಿ ವ್ಯವಸ್ಥೆ, ಅಧಿಕಾರಿಗಳು ಶಾಶ್ವತವಾಗಿ ಒಂದೇ ಕಡೆ ಇರೋರಲ್ಲ, ಅಥವಾ ಚುನಾಯಿತ ಪ್ರತಿನಿಧಿಗಳು ಶಾಶ್ವತವಾಗಿ ನಾವೇ ಇರ್ತೀವಿ ಅಂತ ಹೇಳಂಗೂ ಇಲ್ಲ। ಈ ವ್ಯವಸ್ಥೆ ಅಡಿಯಲ್ಲಿ ಯಾರು ಎಲ್ಲಿರಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಬೇಕಾಗಿರುವಂಥದ್ದು। ಅಂಥ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಇದಕ್ಕೆ ವಿವರವಾಗಿ ಒಂದು ವಿಚಾರಣೆ ಆಗಿ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ತಕ್ಷಣ। ಇದಕ್ಕೆ ನಮಗೆ ವ್ಯವಸ್ಥೆ
ಕಾರ್ಯರೂಪ ಮಾಡುವಂತ ಮತ್ತು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ವ್ಯವಸ್ಥೆ ತಕ್ಷಣದಿಂದ ಜಾರಿ ಆಗಬೇಕು. ಇದು ತನ್ವೀರ್ ಸೇಠ್ ಅವರ ಮಾತು, ರಾಮದಾಸ್ ಅವರ ಮಾತು. ಈಗಾಗಲೇ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಿದ್ದಾರೆ. ಉಸ್ತುವಾರಿ ಸಚಿವರಲ್ಲಿ ಹೋಗಿದ್ದಾರೆ. ಸಿ ಎಸ್ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮಧ್ಯಾಹ್ನ ರೀಚ್ ಆಗ್ತಾರೆ. ರೋಹಿಣಿ ಸಂಧಿಯವರು ಒಂದು ಕಡೆ, ಶಿಲ್ಪಾ ನಾಗ್ ಇನ್ನೊಂದು ಕಡೆ, ಅವರಿಬ್ಬರ ನಡುವೆ ಮಾತಾಡುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಶಿಲ್ಪಾ ನಾಗ್ ಪರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆಹಾರ ಪಾಲಿಕೆಯಲ್ಲಿ ಕೆಲಸ ಮಾಡೋರೆಲ್ಲ ಸದಸ್ಯರಾದಿಯಾಗಿ, ಪೌರ ಕಾರ್ಮಿಕರಾದಿಯಾಗಿ ಎಲ್ಲರೂ ಕೂಡ ರಾಜೀನಾಮೆ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ಅಲ್ಲಿ ಏನಾಗುತ್ತೆ ಮಧ್ಯಾಹ್ನದ ನಂತರದ ಬೆಳವಣಿಗೆಗಳು, ಅದು ಬಹಳ ಕ್ರೂಷಿಯಲ್ ಇದೆ. ಯಾರ ಪರ ವಿರೋಧವೂ ಇಲ್ಲ ಅನ್ನೋದು ಶಾಸಕ ತನ್ವೀರ್ ಸೇಠ್ ಹೇಳಿಕೆ. ಅವ್ರು ಹೇಳೋದು ಒಂದು ಕರೆಕ್ಟೆ, ಅಂದರೆ ಅಧಿಕಾರಿಗಳು ಒಂದೇ ಜಾಗದಲ್ಲಿ ಇರಲ್ಲ, ರಾಜಕಾರಣಿಗಳೇ ಇರಲ್ಲ ಅಂತಲ್ಲಿ ಅವರು ಇರಲ್ಲ, ಸೊ ಹಾಗಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು. ಸುತ್ತೂರು